ಪ್ರಿಯ ವೀಕ್ಷಕರೇ, ವೆಲ್ಕಮ್ ಟು ಟಾರ್ಗೆಟ್ ಕನ್ನಡ ನ್ಯೂಸ್. ನಾನು ನಿಮ್ಮ ನವೀನ್ ಮರಳವಾಡಿ. ಇದು ಅಪರಾಧ ಜಗತ್ತಿನ ರೋಚಕ ಕಥಾನಕ. ಉದ್ಯಮಿಯಾಗೋ ಖ್ಯಾತ ನಟಿ ಶಿಲ್ಪಾ ಶೆಟ್ಟಿ ಪತಿ ರಾಜ್ಕುಂದ್ರ ರೀತಿಯಲ್ಲಿ ಮತ್ತೊಬ್ಬ ನಟಿ ಅಶ್ಲೀಲ ವಿಡಿಯೋ ಪ್ರಕರಣದಲ್ಲಿ ಬಂಧನವಾಗಿದ್ದಾರೆ. ನಟಿಯ ಹೆಸರು ನಂದಿತಾ ದತ್ತ. ಈಕೆ ಪಶ್ಚಿಮ ಬಂಗಾಳದ ರಾಜಧಾನಿ ಕೋಲ್ಕತ್ತಾ ಮೂಲದ ಮಾಡೆಲ್ ಕಂ ನಟಿ. ನಂದಿತಾ ಜೊತೆಯಲ್ಲಿ ಆಕೆ ಆಪ್ತ ಸಹಾಯಕ ಮೈನಕ್ ಘೋಷ್ ಎಂಬಾತನು ಸಹ ಪ್ರಕರಣದಲ್ಲಿ ಬಂಧಿಯಾಗಿದ್ದಾನೆ. ಮಾಡೆಲ್ ಅಥವಾ ಸಿನಿಮಾ ಲೋಕದಲ್ಲಿ ಮಿಂಚಬೇಕು ಎಂಬ ಅತಿಯ ಆಸೆ ಇಟ್ಟುಕೊಂಡಂತಹ ಯುವತಿಯರನ್ನು ಬಲವಂತವಾಗಿ ಅಶ್ಲೀಲ ವಿಡಿಯೋಗಳಲ್ಲಿ ಬಳಸಿಕೊಳ್ಳುತ್ತಿದ್ದರು ಎಂಬ ಆರೋಪವಿದೆ. OTT ಮುಖ್ಯವಾಹಿನಿಯಲ್ಲಿ ಒಳ್ಳೆಯ ಬ್ರೇಕ್ ಕೊಡುತ್ತೇವೆ ಎಂಬ ಸುಳ್ಳು ಭರವಸೆ ನೀಡಿ ಅಥವಾ ಬೆದರಿಸಿ ದುಷ್ಕೃತ್ಯಕ್ಕೆ ಬಳಸಿಕೊಳ್ಳುತ್ತಿದ್ದರು ಎಂಬ ವಿಚಾರ ಬೆಳಕಿಗೆ ಬಂದಿದೆ. ನ್ಯಾನ್ಸಿ ಬಾಬಿ ಅಂತಲೂ ಪರಿಚಿತವಾಗಿರುವ ನಂದಿತಾ ಅನೇಕ ಅರೆ ಅಶ್ಲೀಲ ಚಿತ್ರಗಳಲ್ಲಿಯೂ ನಟಿಸಿದ್ದಾರೆ. 30 ವರ್ಷದ ನಂದಿತಾ ಮತ್ತು ಮೈನಕ್ ಇಬ್ಬರು ಪಶ್ಚಿಮ ಬಂಗಾಳದ ದಮ್ದಮ್ ಮತ್ತು ನಕ್ತಾಲ್ ಏರಿಯಾದಲ್ಲಿ ಬಂಧಿಸಲಾಗಿದೆ. ಇಬ್ಬರು ಯುವ ಮಾಡೆಲ್ಗಳು July 26 ನ್ಯೂಟನ್ ಪೊಲೀಸ್ ಠಾಣೆಯಲ್ಲಿ ನೀಡಿದ ದೂರಿನ ಆಧಾರದ ಮೇಲೆ ಬಂಧಿಸಲಾಗಿದೆ. ಬಲ್ಲಿಗುಂಗೆ ಪ್ರದೇಶದಲ್ಲಿರುವ ಸ್ಟುಡಿಯೋದಲ್ಲಿ ಬಲವಂತವಾಗಿ ಬೆತ್ತಲೆ ವಿಡಿಯೋದಲ್ಲಿ ಭಾಗವಹಿಸುವಂತೆ ಮಾಡಿದರು. ಅಲ್ಲದೆ ನ್ಯೂಟನ್ ಹೋಟೆಲ್ನಲ್ಲಿ ನನ್ನ ಸ್ನೇಹಿತೆಯನ್ನು ಬಲವಾಗಿ ವಯಸ್ಕರ ಚಿತ್ರದಲ್ಲಿ ಭಾಗವಹಿಸುವಂತೆ ಮಾಡಿದರು ಎಂದು ಸಂತ್ರಸ್ತೆ ಮಾಡೆಲ್ಲೊಬ್ಬಳು ಆರೋಪಿಸಿದ್ದಾಳೆ. ಇದೀಗ ಆರೋಪಿಗಳನ್ನು ವಶಕ್ಕೆ ಪಡೆಯಲಾಗಿದ್ದು ಇಬ್ಬರನ್ನು ತೀವ್ರ ವಿಚಾರಣೆಗೆ ಒಳಪಡಿಸಲಾಗಿದೆ. ಪ್ರಕರಣದಲ್ಲಿ ಭಾಗಿಯಾಗಿರುವ ಇತರ ಬಂಧನಕ್ಕೆ ಬಲೆ ಬೀಸಿದ್ದಾರೆ.